ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ಸಿನಿಮಾ ಸ್ವಾರಸ್ಯಗಳು ಸರಣಿಯ ಕರೀಂ ಖಾನ್ ಅವರನ್ನು ಕುರಿತ ಈ ಎರಡನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಮದರಾಸಿಗೆ ತೆರಳಿದ ಕರೀಂ ಖಾನ್ ಅವರಿಗೆ ವೈ ಆರ್ ಸ್ವಾಮಿ ಅವರ ಪರಿಚಯವಾಗುತ್ತೆ. ವೈ ಆರ್ ಸ್ವಾಮಿ ಅವರು ಕೂಡ ರಾಜ್ಕುಮಾರ್ ಅವರ ಜೊತೆಯಲ್ಲಿ ತಮ್ಮ ಮೊದಲನೇ ಚಿತ್ರ ಭಕ್ತ ಕನಕದಾಸ ಸಿದ್ಧತೆಯಲ್ಲಿ ತೊಡಗಿರ್ತಾರೆ. ಕರೀಂ ಖಾನ್ ಅವರಲ್ಲಿರುವ ಪ್ರತಿಭೆ ಸ್ವಾಮಿಯವರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರನ್ನು ಕೂಡ ಚಿತ್ರತಂಡದಲ್ಲಿ ತೊಡಗಿಸಿಕೊಳ್ತಾರೆ. ಆ ಚಿತ್ರದ ಚಿತ್ರಕತೆ ಜೊತೆಗೆ ಸಂಭಾಷಣೆ ಅಷ್ಟೇ ಅಲ್ಲ, ಎಂ ವೆಂಕಟರಾಜು ಅವರು ಆ ಚಿತ್ರಕ್ಕೆ ಅದ್ಭುತವಾದ ಸಂಗೀತವನ್ನು ಕೊಟ್ಟಿದ್ದಾರೆ. ಆ ಕ್ಷೇತ್ರದಲ್ಲಿ ಸಹ ಕರೀಂ ಖಾನ್ ಅವರು ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಆದರೆ ವಿಚಿತ್ರ ಏನು ಅಂದರೆ, ಆ ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಎಲ್ಲೂ ಕರೀಂ ಖಾನ್ ಅವರ ಹೆಸರನ್ನು ನೀವು ನೋಡೋದಕ್ಕೆ ಆಗಲ್ಲ. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಅನೇಕರು ಕರೀಂ ಖಾನ್ ಅವರ ಪ್ರತಿಭೆಯನ್ನು ಬಳಸ್ಕೋತಾರೆ. ಒಂದು ಕಡೆ ಹಣವನ್ನು ಕೊಡೋದಿಲ್ಲ, ಇನ್ನೊಂದು ಕಡೆಯಲ್ಲಿ ಅವರಿಗೆ ಕ್ರೆಡಿಟ್ ಕೂಡ ಕೊಡಲ್ಲ. ಆದರೆ ಕರೀಂ ಖಾನ್ ಅವರ ಪ್ರತಿಭೆ ಎಂಥದ್ದು ಅಂದರೆ, 1962 ಇದೇ ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಅವರದ್ದೇ ಒಂದು ಕಥೆ ತೆರೆಗೆ ಬರುತ್ತೆ, ಸ್ವರ್ಣಗೌರಿ. ಈಶ್ವರನ ಜಟೆಯಲ್ಲಿ ಇರುವ ಸರ್ಪಕ್ಕೆ ಸ್ವರ್ಣ ಕಾಳಿಂಗ ಅಂತ ಹೆಸರು. ಅದನ್ನು ಇವರು ಜಾನಪದದ ಕಥೆಯಲ್ಲಿ ಓದಿರ್ತಾರೆ. ಅದನ್ನೇ ಒಂದು ಕಥೆಯನ್ನಾಗಿ ಮಾಡಿ, ಚಿತ್ರಕಥೆಯನ್ನಾಗಿ ಮಾಡಿ ಸಿನಿಮಾದವರಿಗೆ ಕೊಡ್ತಾರೆ. ಆ ಚಿತ್ರಕ್ಕೆ ಸಂಭಾಷಣೆ, ಹಾಡುಗಳು ಎಲ್ಲವನ್ನೂ ಕರೀಂ ಖಾನ್ ಅವರೇ ಬರೀತಾರೆ. ಆ ಚಿತ್ರಕ್ಕೆ ಕೂಡ ಎಂ ವೆಂಕಟರಾಜು ಅವರೇ ಸಂಗೀತ ನೀಡಿದ್ದಾರೆ. ನುಡಿ ಮನ ಶಿವ ಗುಣ ಸಂಕೀರ್ತನ, ನುಡಿ ಮನ ಶಿವ ಗುಣ ಸಂಕೀರ್ತನ, ನಿಜ ಪದ ಪಾವನ ನೋಡಿ ಪಾಡುವೆನ, ನಿಜ ಪದ ಪಾವನ ನೋಡಿ ಪಾಡುವೆನ, ನುಡಿ ಮನ ಶಿವ ಗುಣ ಸಂಕೀರ್ತನ. ಇದು ಕರೀಂ ಖಾನ್ ಅವರ ಲೇಖನೆಯಿಂದ ಸ್ವರ್ಣಗೌರಿ ಚಿತ್ರಕ್ಕಾಗಿ ಹರಿದು ಬಂದಂಥ ಒಂದು ಹಾಡು. ಇಂಥ ಅನೇಕ ಹಾಡುಗಳನ್ನು ಅವರು ಬರೆದರು. ಆ ಚಿತ್ರದ ಬೆಸ್ಟ್ ರೈಟರ್ ಅಂತ ಅವರಿಗೆ ರಾಜ್ಯ ಪ್ರಶಸ್ತಿ ಬರುತ್ತೆ. ಬಹುಶಃ ಇದೊಂದೇ ಅವರ ಕೆಲಸಕ್ಕೆ ಸಿಕ್ಕಿದಂಥ ಒಂದು ರೆಕಗ್ನಿಷನ್ ಅಂತ ಹೇಳಬಹುದು. 10 ಮದ್ರಾಸಿನಲ್ಲಿ ಚಿತ್ರರಂಗದವರಿಂದ ಈ ರೀತಿ ಶೋಷಣೆಗೆ ಒಳಗಾದ ಮೇಲೆ ಮತ್ತೆ ಕರೀಂ ಖಾನ್ ಅವರು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಕೂಡ ಚಿತ್ರರಂಗದ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ಆದರೆ ಒನ್ಸ್ ಅಗೇನ್ ಅವರಿಂದ ಕೆಲಸ ಮಾಡಿಸ್ಕೊತಾರೆ ಹೊರತುನು ಅವರಿಗೆ ಹೆಸರು ಕೊಡೋದಿಲ್ಲ, ಹಣವನ್ನು ಕೊಡೋದಿಲ್ಲ. ಈ ರೀತಿ ಕರೀಂ ಖಾನ್ ಅವರು ಗೋಸ್ಟ್ ರೈಟರ್ ಆಗಿ ಅನೇಕ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಗೀತ ರಚನೆಕಾರರಿಗೆ ಸಹಾಯವನ್ನು ಮಾಡಿರೋದುಂಟು. ನೋಡಿ, ಸ್ವರ್ಣಗೌರಿ ಚಿತ್ರದ ಯಶಸ್ಸಿನ ನಂತರ ಅವರಿಗೆ 8 ಕೆಲಸ ಮಾಡೋದಕ್ಕೆ ಆಫರ್ ಬರುತ್ತೆ. ಆದರೆ ನಿಧಾನವಾಗಿ ಕೆಲಸ ಮಾಡಿಸ್ತಾ ಮಾಡಿಸ್ತಾ ಈ ಮನುಷ್ಯನನ್ನು ಯಾಮಾರಿಸ್ಬೋದು ಅಂತ ಗೊತ್ತಾದ ತಕ್ಷಣ ಅನೇಕರು ಅವ್ರನ್ನ ಶೋಷಣೆ ಮಾಡ್ತಾರೆ. ಒಬ್ಬ ನಿರ್ಮಾಪಕರಂತೂ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಬಿಟ್ಟು ಚಿತ್ರಕಥೆ ಸಂಭಾಷಣೆ ಬರೀರಿ ಅಂತ ಹೇಳ್ತಾರೆ. 2 ಇವರು ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಅದಾದ ಮೇಲೆ ನೋಡಿದ್ರೆ ನಿರ್ಮಾಪಕರು ಪತ್ತೆ ಇಲ್ಲದೆ ಓಡೋಗಿರ್ತಾರೆ. ಆ ಹೋಟೆಲ್ ಮಾಲೀಕ ಹಣ ಕೊಟ್ಟು ಆಚೆ ಹೋಗಿ ಅಂತ ಕರೀಂ ಖಾನ್ ಅವ್ರನ್ನ ಹಿಡ್ಕೋತಾನೆ. ಕರೀಂ ಖಾನ್ ಅವ್ರ ಹತ್ರ ಹಣ ಇಲ್ಲ, ಏನು ಮಾಡ್ತಾರೆ? ಆ ಹೋಟೆಲ್ ಮಾಲೀಕ ಕೋಪದಿಂದ ಅವರು ಆ ಕೋಣೆಯಲ್ಲಿ ಇಟ್ಕೊಂಡಿದ್ದಂಥ ಪುಸ್ತಕಗಳನ್ನೆಲ್ಲ ತೆಗೆದು ಬೀದಿಗೆ ಎಸಿತಾನೆ. ಪಾಪ, ಎಷ್ಟೋ ವರ್ಷಗಳು ಕಷ್ಟಪಟ್ಟು ಕರೀಂ ಖಾನ್ ಅವರು ಕರ್ನಾಟಕದ ಹಳ್ಳಿ ಹಳ್ಳಿಗಳನ್ನು ಸುತ್ತಿ ಆ ಜಾನಪದ ಸಂಗ್ರಹವನ್ನು ಮಾಡಿರ್ತಾರೆ. ಅದರಲ್ಲಿ ಎಷ್ಟೋ ಪುಸ್ತಕಗಳು ಆವತ್ತು ಬೀದಿ ಪಾಲಾಗುತ್ತೆ. ಇದು ಒಬ್ಬ ಉದ್ದಾಮ ಸಾಹಿತಿಯನ್ನು ನಾವು ನಡೆಸ್ಕೊಂಡಂಥ ರೀತಿ. 1920 ಹೇಮಾವತಿ ನದಿಯ ಪ್ರವಾಹದಿಂದಾಗಿ ಕರೀಂ ಖಾನ್ ಅವರ ಕುಟುಂಬ ರಾಜ್ಯದ ಅನೇಕ ಕಡೆಗಳಲ್ಲಿ ಹರಿದು ಹಂಚಿ ಹೋಗಿರುತ್ತೆ. ಇವರು ಬೆಂಗಳೂರಿಗೆ ಬಂದ ಮೇಲೂ ಇಲ್ಲಿ ಅವರ ಸಮೀಪ ಬಂಧುಗಳು, ತಮ್ಮಂದರು, ಕೆಲವರು ಬೆಂಗಳೂರಿನಲ್ಲೇ ಇರ್ತಾರೆ. ಅವರೆಲ್ಲ ನಮ್ಮ ಜೊತೆಗೆ ಬಂದಿರಿ ಅಂತ ಕರೀತಾರೆ. ಆದರೆ ಕರೀಂ ಖಾನ್ ಅವರು, ನಾನೊಬ್ಬ ಬ್ರಹ್ಮಚಾರಿ, ಅವರೆಲ್ಲ ಮಕ್ಕಳೊಂದಿಗರು ಮನೆಯಲ್ಲಿರ್ತಾರೆ, ನಾನು ಹೋಗಿ ಅವರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಯಾರ ಹಂಗಿಗೂ ಬೀಳದೆ ತಾವೇ ಒಂದು ಪ್ರತ್ಯೇಕವಾಗಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಪ್ರಪಂಚದಲ್ಲಿ ಇಂಥ ಜನರನ್ನು ಶೋಷಣೆ ಮಾಡೋರು ಇದ್ದ ಹಾಗೇ ಮಾನವೀಯ ಸ್ಪಂದನೆ ಇರುವಂಥ ಜನ ಕೂಡ ಇರ್ತಾರೆ. ಅದಕ್ಕೆ ಸಾಕ್ಷಿ ಕರೀಂ ಖಾನ್ ಅವರನ್ನು ಒಬ್ಬ ಹೋಟೆಲ್ ಮಾಲೀಕರು ಕರ್ಕೊಂಡು ಹೋಗಿ ತಮ್ಮ ಹೋಟೆಲ್ನಲ್ಲಿ ಒಂದು ಕೋಣೆಯನ್ನು ಕೊಟ್ಟು ಅಲ್ಲಿ ಅವ್ರನ್ನ ಇರಿಸ್ತಾರೆ. ಬೆಂಗಳೂರಿನ ಬುಲ್ ಟೆಂಪಲ್ ರಸ್ತೆಯಲ್ಲಿ ರಾಮಕೃಷ್ಣ ಆಶ್ರಮದಿಂದ
ಬುಲ್ ಟೆಂಪಲ್ ಕಡೆಗೆ ಹೋಗುವ ದಾರಿಯಲ್ಲಿ ಎಡಭಾಗದಲ್ಲಿ ಒಂದು ಹೋಟ್ಲಿತ್ತು, ದ್ವಾರಕಾ ಹೋಟೆಲ್ ಅಂತ. ಅದ್ಭುತವಾದ ಖಾಲಿ ದೋಸೆಯನ್ನು ಮಾಡ್ತಾಯಿದ್ರು. ಆ ಹೋಟೆಲ್ನ ವಿಶೇಷ ಏನಪ್ಪ ಅಂದರೆ ಮಲ್ಲಿಗೆ ಹೂವಿನಂಥ ಖಾಲಿ ದೋಸೆ, ಅದಕ್ಕೆ ತುಂಬ ರುಚಿಯಾದಂಥ ಚಟ್ನಿಯನ್ನು ಮಾಡ್ತಾರೆ. ಅಲ್ಲಿ ಬೋರ್ಡ್ ಹಾಕಿದ್ರು ಆ ಹೋಟೆಲ್ನಲ್ಲಿ, ಮೂರನೇ ಬಾರಿ ಚಟ್ನಿ ಕೊಡುವುದಿಲ್ಲ ಅಂತ. ಆ ಹೋಟೆಲ್ನ ಬಗ್ಗೆ ಇಷ್ಟೊಂದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಅಲ್ಲಿನ ಶ್ರೀಧರ್ ಹೊಳ್ಳ ಎನ್ನುವರು ಕರೀಂ ಖಾನ್ ಅವರ ಮೇಲಿನ ಅಭಿಮಾನದಿಂದಾಗಿ ತಮ್ಮ ಹೋಟೆಲ್ ಕೋಣೆಯಲ್ಲಿ ಅವ್ರನ್ನ ಇರಿಸ್ತಾರೆ. ಅಲ್ಲಿ ಕೂಡ ನೋಡಿ, ಕರೀಂ ಖಾನ್ ಅವರು ತಮಗೆ ಬರ್ತಾ ಇದ್ದಂಥ 500 ರೂಪಾಯಿ ಮಾಸಾಶನದಲ್ಲಿ 300 ರೂಪಾಯಿಗಳನ್ನು ಬಾಡಿಗೆ ಅಂತ ಕೊಟ್ಟು ಮಿಕ್ಕ 200 ರೂಪಾಯಿಯಲ್ಲಿ ಜೀವನವನ್ನು ನಡೆಸ್ತಾರೆ. ಇವತ್ತು ಇದೇ ದ್ವಾರಕಾ ಹೋಟೆಲ್ ನರಸಿಂಹರಾಜ ಕಾಲೋನಿಗೆ ಶಿಫ್ಟ್ ಆಗಿದೆ. ಅಲ್ಲಿ ಕೂಡ ಈ ಹೋಟೆಲ್ನಲ್ಲಿ ಸಿಗ್ತಾ ಇದ್ದಂಥ ರುಚಿಕರವಾದ ಖಾಲಿ ದೋಸೆ ಸಿಗುತ್ತೆ. ಕರೀಂ ಖಾನ್ ಅವರು ಬುಲ್ ಟೆಂಪಲ್ ರಸ್ತೆಯ ದ್ವಾರಕಾ ಹೋಟೆಲ್ನಲ್ಲಿದ್ದಾಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಅಲ್ಲಿಗೆ ಬರ್ತಾಯಿದ್ರಂತೆ. ಅವ್ರ ಮನೆ ಕೂಡ ಅಲ್ಲೇ ಕೋಹಿನೂರ್ ಗ್ರೌಂಡ್ ಹತ್ತಿರ ಇತ್ತು. ಬಂದು ಹೇಗೆ ನಡೀತಿದೆ ಅಂತ ಕೇಳ್ತಾ ಇದ್ರಂತೆ. ಕರೀಂ ಖಾನ್ ಅವರು ದೇವರು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆಗ ಮಾಸ್ತಿಯವರು, ದೇವರೇ ಎಲ್ಲವನ್ನೂ ನಡೆಸೋದಿಲ್ಲ, ತಗೊಳ್ಳಿ ಹಣ ಇಟ್ಕೊಳ್ಳಿ, ಇದನ್ನು ಖರ್ಚು ಮಾಡ್ಕೊಳ್ಳಿ, ನಿಮಗೆ ತುಂಬ ಖರ್ಚುಗಳಿರುತ್ತೆ ಅಂತ ಕೊಡೋಕೆ ಬರ್ತಾರೆ. ಆಗ ಕರೀಂ ಖಾನ್ ಅವರು ಹೇಳ್ತಾರೆ, ಬೇಡ ಬೇಡ, ನನಗೆ ಹಣ ಸಹಾಯ ಬೇಡ, ಬೇಡ, ಬೇಕು ಅಂತಾದರೆ ನಾನೇ ನಿಮ್ಮನ್ನು ಕೇಳ್ತೀನಿ. ಹೀಗೆ ಅವರು ಎಷ್ಟು ಸ್ವಾಭಿಮಾನಿ ಅಂದರೆ, ತಮಗೆ ಯಾರೇ ಸಹಾಯ ಹಸ್ತ ನೀಡೋದಕ್ಕೆ ಬಂದರೂ ಕೂಡ ಅಗತ್ಯ ಇದ್ದರೆ ಮಾತ್ರ ತಗೋತಾ ಇದ್ದರು, ಇಲ್ಲಾಂದರೆ ಯಾರಿಂದಲೂ ಸಹಾಯವನ್ನು ಅವರು ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ಅವರ ಹೋಟೆಲ್ನ ಹಿಂಭಾಗದಲ್ಲೇ ಲಂಕೇಶ್ ಪತ್ರಿಕೆ ಆಫೀಸ್ ಇದ್ದಿದ್ದು. ಲಂಕೇಶ್ ಅವ್ರಿಗೂ ಕರೀಂ ಖಾನ್ ಅವರ ವಿಚಾರ ಗೊತ್ತಿತ್ತು. ಒಂದು ಸಾರಿ ತಮ್ಮ ಒಬ್ಬ ಕೆಲಸಗಾರನ ಕೈಯಲ್ಲಿ 2000 ರೂಪಾಯಿಗಳನ್ನ ಒಂದು ಕವರಿಗೆ ಹಾಕಿ ಲಂಕೇಶ್ ಅವರು ಕಳಿಸ್ಕೊಡ್ತಾರೆ. ಆತ ಹೋಗಿ ಕರೀಂ ಖಾನ್ ಅವ್ರನ್ನ ಭೇಟಿ ಮಾಡಿ ಹೇಳ್ತಾನಂತೆ, ಲಂಕೇಶ್ ಅವರು ಇದನ್ನು ಕಳಿಸಿದ್ದಾರೆ, ತಾವು ತೊಗೋಬೇಕಂತೆ, ಪ್ರತಿ ತಿಂಗಳು ತಮಗೆ 2000 ರೂಪಾಯಿ ಚೆಕ್ ಕಳಿಸ್ತಾರೆ ಅಂತ. ನೋಡಿ, ಕರೀಂ ಖಾನ್ ಅವರು ಇದು ಯಾವುದು ನನಗೆ ಬೇಡ, ಬೇಕು ಅಂತಾದರೆ ಖಂಡಿತವಾಗಲೂ ನಾನು ಹೇಳಿ ಕಳಿಸ್ತೀನಿ ಅಂತ ಅದನ್ನು ಕೂಡ ಸೌಜನ್ಯಪೂರ್ಣವಾಗಿ ನಿರಾಕರಣೆ ಮಾಡ್ತಾರೆ. ಇನ್ನು ನಮ್ಮ ಪ್ರಸಿದ್ಧ ಹಾಸ್ಯ ಸಾಹಿತಿ ಬೀಚಿಯವರಂತೂ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಅವರು ಯಾರ ಹತ್ರ ಹೇಳಿ ಕಳಿಸ್ತಾರಂತೆ, ನೋಡೋ ಕರೀಂ ಖಾನ್ ಅವ್ರಿಗೆ ಹೇಳು, ಪ್ರತಿ ದಿವಸ ನಮ್ಮ ಮನೆಗೆ ಬಂದು ಊಟ ತಿಂಡಿ ಮಾಡ್ಕೊಂಡು ಹೋಗಬೇಕು. ಅವರೇನಾದರೂ ಬರಲಿಲ್ಲ ಅಂದರೆ ನಾನೇ ಒಂದಿಬ್ಬರು ಪೈಲ್ವಾನರನ್ನ ಕಳಿಸಿ ಕೈಕಾಲು ಕಟ್ಟಿ ಎಳ್ಕೊಂಬಂದು ಊಟ ಹಾಕಿಸಿ ಕಳಿಸ್ತೀನಿ ಅಂತ ಹೇಳು ಅಂತ ಹೇಳಿ ಕಳಿಸಿದ್ರಂತೆ. ಆದರೆ ಕರೀಂ ಖಾನ್ ಅದಕ್ಕೂ ಕೂಡ ಬಗ್ಗಲಿಲ್ಲ, ಯಾಕೆಂದರೆ ಅವರ ಸ್ವಾಭಿಮಾನ ಅಷ್ಟು ದೊಡ್ಡದಾಗಿತ್ತು. ಇಷ್ಟಾಗಿ ಕರೀಂ ಖಾನ್ ಅವರ ಸ್ವಭಾವ ಎಂಥದ್ದು ಅಂದರೆ, ಅನೇಕ ಕಲಾವಿದರು ದ್ವಾರಕಾ ಹೋಟ್ಲಿಗೆ ಅವ್ರನ್ನ ಹುಡ್ಕೊಂಬರ್ತಾಯಿದ್ರಂತೆ, ಬಂದು ನಮಗೆ ಕಷ್ಟ ಇದೆ ಏನಾದರೂ ಸಹಾಯ ಮಾಡಿ ಅಂತ. ಕರೀಂ ಖಾನ್ ಅವರು ತಾವೇ ಸ್ವತಃ ಕಷ್ಟದಲ್ಲಿದ್ದರೂ ಕೂಡ ಅವ್ರನ್ನೆಲ್ಲ ಬರಿಗೈನಲ್ಲಿ ಯಾವತ್ತೂ ಕಳಿಸ್ತಾ ಇರಲಿಲ್ವಂತೆ. ಹೋಟೆಲ್ನಿಂದ ಕಾಫಿ ತಿಂಡಿ ತರಿಸ್ಕೊಟ್ಬಿಟ್ಟು ತಮ್ಮ ಪುಸ್ತಕದಲ್ಲೋ ಡೈರಿಯಲ್ಲೋ ಮಧ್ಯದಲ್ಲೆಲ್ಲೋ ಇಟ್ಟಿರುವಂಥ 100 ರೂಪಾಯಿನೋ 50 ರೂಪಾಯಿನೋ ತೆಗೆದು ಅವರಿಗೆ ನನ್ನ ಕೈಯಲ್ಲಿ ಆಗೋದು ಇಷ್ಟೇನಪ್ಪ ತಗೋ ಅಂತ ಹೇಳಿ ಸಹಾಯ ಮಾಡಿ ಕಳಿಸ್ತಾ ಇದ್ರಂತೆ. ಅಂಥ ಒಂದು ಉದಾರ ಹೃದಯ ನಮ್ಮ ಕರೀಂ ಖಾನ್ ಅವರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಾಗ ಅವರನ್ನು 1987ರಲ್ಲಿ ಜಾನಪದ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆಗ ಕರೀಂ ಖಾನ್ ಅವರ ವಯಸ್ಸು 83 ವರ್ಷ. ಈ ವಯಸ್ಸಿನಲ್ಲಿ ಕರೀಂ ಖಾನ್ ಏನ್ತಾನೇ ಮಾಡಬಲ್ಲರು ಅಂತ ಎಷ್ಟೋ ಜನ ಮಾತಾಡ್ಕೊಂಡ್ರಂತೆ. ಆದರೆ ಕರೀಂ ಖಾನ್ ಎಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ರು ಅಂದರೆ, ಒಂದು ತಂಡವನ್ನು ಕಟ್ಕೊಂಡು ಇಡೀ ಕರ್ನಾಟಕವನ್ನು ಪ್ರವಾಸ ಮಾಡಿ ಯಾವ ಯಾವ ರೀತಿಯ ಜಾನಪದ ಪ್ರಭೇದಗಳಿದೆಯೋ ಆ ಎಲ್ಲ ಜಾನಪದ ಕಲೆಗಳನ್ನು ಶೂಟ್ ಮಾಡಿಸಿ ಅದನ್ನು ದಾಖಲೆ ಮಾಡಿ ಒಂದು ಸಂಗ್ರಹವನ್ನಾಗಿ ಮಾಡಿರ್ತಾರೆ. ಅನೇಕ ಗ್ರಂಥಗಳನ್ನು ಪ್ರಕಟಿಸ್ತಾರೆ. ಆದರೆ ಆಶ್ಚರ್ಯ ಏನಪ್ಪ ಅಂದರೆ, ತಾವು ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ತಮ್ಮ ಯಾವುದೇ ಕೃತಿಯನ್ನು ಪ್ರಕಟಣೆ ಅವರು ಮಾಡೋದಿಲ್ಲ, ಬೇರೆಯವರ ಕೃತಿಗಳನ್ನು ಮಾತ್ರ ಪ್ರಕಟ ಮಾಡ್ತಾರೆ. ಒಂದು ದಿನ ಕರೀಂ ಖಾನ್ ಅವರು ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಸ್ಕೂಟರ್ ಬಂದು ಅವರಿಗೆ ಡಿಕ್ಕಿ ಹೊಡೆಯುತ್ತೆ, ಹಾಗಾಗಿ ಅವರ ಕಾಲಿಗೆ ಏಟಾಗುತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ. ಸರ್ಕಾರ ಹಾಗೂ ಅನೇಕ ಅಭಿಮಾನಿಗಳು ಅವರ ಖರ್ಚು ವೆಚ್ಚಗಳನ್ನು ನೋಡ್ಕೋತಾರೆ. ಆಗ ಒಂದು ಹೃದಯಂಗಮವಾದ ಘಟನೆ ನಡೆಯುತ್ತೆ. ಕರೀಂ ಖಾನ್ ಹಾಗೂ ಇಂದಿರಾ ಗಾಂಧಿಯವರಿಗೆ ಏಕಕಾಲದಲ್ಲಿ HMT ಸಂಸ್ಥೆ ಒಂದು ಸ್ಮರಣಿಕೆಯಾಗಿ ವಿಶೇಷವಾದ ಕೈಗಡಿಯಾರವನ್ನು ಉಡುಗೊರೆ ಕೊಟ್ಟಿರುತ್ತೆ. ಕರೀಂ ಖಾನ್ ಅವರು ಆ ಆಸ್ಪತ್ರೆಯಲ್ಲಿದ್ದಾಗ ಕಸ ಗುಡಿಸೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ಕೈನಲ್ಲಿ ವಾಚ್ ಇರೋದಿಲ್ವಂತೆ, ನೋಡ್ಬಿಟ್ಟು ತಗೋ ತಮ್ಮ ಅಂತ ತಮ್ಮ ವಾಚನ್ನು ಅವನಿಗೆ ಕೊಟ್ಬಿಡ್ತಾರೆ. ಇಷ್ಟೊಂದು ಹೃದಯವಂತಿಕೆ ಇದ್ದಂಥ ಕರೀಂ ಖಾನ್ರನ್ನು ಕರ್ನಾಟಕ ನಡೆಸ್ಕೊಂಡ ರೀತಿ ಮಾತ್ರ
ತುಂಬ ಕೆಟ್ಟದಾಗಿತ್ತು ಅಂತ ಹೇಳೋದಕ್ಕೆ ನಮಗೆ ತುಂಬ ಬೇಸರ ಆಗುತ್ತೆ. ಮುಂದೆ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೀಗೆಲ್ಲ ಬವಣೆ ಪಡೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ಹೇಳಿ ನಿಮಗೆ ಒಂದು ಮನೆ ಮಂಜೂರು ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಕರೀಂ ಖಾನ್ ಅವರ ಕಷ್ಟವೆಲ್ಲ ಪರಿಹಾರವಾಯಿತು ಅಂತ ಜನ ಅಂದ್ಕೋತಾರೆ. ಆದರೆ ಅಲ್ಲಿ ಕೂಡ ನಡೆದದ್ದು ಒಂದು ದುರಂತವೇ. ಕರೀಂ ಖಾನ್ ಅವರನ್ನು ಆ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮನೆಯ ಕೀಲಿಕೈಯನ್ನು ಅವ್ರಿಗೆ ಕೊಡ್ತಾರೆ. ಆದರೆ ಆ ಮನೆಯ ದಾಖಲೆಗಳನ್ನು ಕೊಡಿ ಅಂತ ಹೇಳಿದ್ರೆ ಅದು ಟ್ರಸ್ಟ್ ಹೆಸರಲ್ಲಿದೆ ಅಂತ ಹೇಳ್ತಾರೆ. ಕರೀಂ ಖಾನ್ ಪ್ರತಿಷ್ಠಾನ ಅಂತ ಒಂದು ಟ್ರಸ್ಟ್ ಮಾಡಿರ್ತಾರೆ, ಆದರೆ ಆ ವಿಚಾರ ಕರೀಂ ಖಾನ್ ಅವರಿಗೆ ಗೊತ್ತಿರೋದಿಲ್ಲ. ಅವ್ರು ಹೇಳ್ತಾರೆ, ನನ್ನನ್ನೇ ಕೇಳಿದೆ, ನನ್ನ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ದೀವಿ ಅಂತೀರಿ, ಟ್ರಸ್ಟ್ಗೆ ಸೇರಿದ ಮನೆ ಅಂತ ಹೇಳ್ತೀರಿ, ಹಾಗಾದರೆ ನಾನು ಈ ಮನೇಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಕರೀಂ ಖಾನ್ ಅವರ ಪ್ರಖ್ಯಾತಿಯನ್ನು ಅಸಹಾಯಕತೆಯನ್ನು ಬಳಸಿಕೊಂಡು ಯಾರ್ಯಾರೋ ಈ ರೀತಿಯಲ್ಲಿ ಏನೇನೋ ಮಾಡೋದಕ್ಕೆ ಹೊರಡ್ತಾರೆ. ಆದರೆ ಅದಕ್ಕಾಗಿ ಅವರು ಕುಟುಂಬದವರು ಕರೀಂ ಖಾನ್ ಅವ್ರನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅನ್ನೋವಂಥ ಒಂದು ಅಭಿಪ್ರಾಯವನ್ನು ಜನಗಳಲ್ಲಿ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ವಾಸ್ತವವಾಗಿ ಕರೀಂ ಖಾನ್ ಅವರನ್ನು ಅವರ ಬಂಧುಗಳು ಚೆನ್ನಾಗೇ ನೋಡ್ಕೋತಾ ಇರ್ತಾರೆ. 2006 ಜುಲೈ 20 ಕರೀಂ ಖಾನ್ ಅವರು ವಿಧಿವಶರಾಗ್ತಾರೆ. ಆಗ ಅವರು ತಮ್ಮ ಬಂಧುಗಳ ಮನೆಯಲ್ಲೇ ಇರ್ತಾರೆ. ಎಲ್ಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಹೀಗೆ ಕನ್ನಡ ಚಿತ್ರರಂಗಕ್ಕೆ ತನ್ನ ಅಗಾಧವಾದ ಪ್ರತಿಭೆಯನ್ನು ದಾರೆ ಎರೆದ ಒಬ್ಬ ಮುಸ್ಲಿಂ ಬಾಂಧವರನ್ನು ನಾವು ನಡೆಸ್ಕೊಳ್ಳಬೇಕಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ಅನ್ನುವಂಥ ನೋವು ನಮಗೆ ಇವತ್ತಿಗೂ ಇದೆ. 2004 ತುಮಕೂರಿನಲ್ಲಿ ನಡೆದ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜೀವಮಾನ ಸಾಧನೆಗಾಗಿ ಕರೀಂ ಖಾನ್ ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಆ ಪ್ರಶಸ್ತಿಯನ್ನು ಕೊಟ್ಟಿದ್ದು ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕನ್ನಡ ಚಿತ್ರರಂಗದಲ್ಲಿ ಗೀತ ರಚನೆಕಾರರಾಗಿ ಅದ್ಭುತವಾದ ಗೀತಗಳನ್ನು ರಚಿಸಿದವರು ಕರೀಂ ಖಾನ್ ಅವರು. ಅವರು ರಚಿಸಿದ ಗೀತಗಳಿಗೆ ನಾವು ಅಭಿನಯಿಸಿ ಇಷ್ಟೊಂದು ಉತ್ತುಂಗಕ್ಕೆ ಏರಿದ್ದೇವೆ. ಇಂಥ ಒಂದು ಚೇತನಕ್ಕೆ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಅವರು ಮನದುಂಬಿ ಆ ಪ್ರಶಸ್ತಿಯನ್ನು ಕರೀಂ ಖಾನ್ ಅವರಿಗೆ ಕೊಡ್ತಾರೆ. ಬಹುಶಃ ನಾವು ಕನ್ನಡಿಗರು ಅವರಿಗೆ ಈ ರೀತಿಯಾಗಿ ಒಂದು ಗೌರವವನ್ನು ಸಲ್ಲಿಸಿದ್ದೊಂದೇ ಉದಾಹರಣೆ ಅಂತ ನನ್ನ ಭಾವನೆ. ಕರೀಂ ಖಾನ್ ಅವರ ಸಾಹಿತ್ಯವನ್ನು, ಅವರ ಚಿತ್ರಗೀತೆಗಳನ್ನು ನಾವು ಈಗಲೂ ಕೇಳಬಹುದು, ಆ ಮೂಲಕ ಆ ಚೇತನವನ್ನು ನೆನಪಿಸಿಕೊಳ್ಳಬಹುದು ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.